ಭೂ ಅಂಗಾಂಗ ವೈಫಲ್ಯದಿಂದಾಗಿ ಕೇಂದ್ರ ಸಚಿವ ಅನಂತಕುಮಾರ್ ಅವರು ಇವತ್ತು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಇವರ ಒಂದು ಸಾವಿನ ಸಂಗತಿ ತಿಳಿದು ಏನು ರಾಜ್ಯದ ಜನತೆ ಅಲ್ಲದೆ ದೇಶದ ಜನತೆ ಕೂಡ ಸಾಕಷ್ಟು ಮಮ್ಮಲ ಮರುಗುತ್ತಿದೆ. ಈ ಒಂದು ಸೋಲಿಲ್ಲ ಸರದಾರನಾಗಿ 6 ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾದಂತಹ ಅನಂತಕುಮಾರ್ ಅವರು ಏನು ಹುಬ್ಬಳ್ಳಿಯ ಕೆ ಎಸ್ ಶರ್ಮಾ ಅನ್ನುವಂಥ ಶಿಕ್ಷಕರಲ್ಲಿ ಅವರು ಒಂದು ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿದರು. ಅಲ್ಲದೆ 3 ವರ್ಷಗಳ ಕಾಲ ಅವರ ಜೊತೆಗಿದ್ದರು. ಅವರ ಒಂದು ಒಡನಾಟ ಹೇಗಿತ್ತು ಅನ್ನೋದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಇವತ್ತು ಅನಂತಕುಮಾರ್ ಅವರು ಇದು ಹೆಸರಾಗಿದ್ದಾರೆ, ನಿಮ್ಮ ಜೊತೆ ಅವರ ಒಡನಾಟ ಹೇಗಿತ್ತು ವಿದ್ಯಾಭ್ಯಾಸದ ವಿಚಾರವಾಗಿ? ಒಂದು ದುರಂತ ಅಂತ ಹೇಳಬೇಕು. ಅನಂತಕುಮಾರ್ ಅವರ ಅಕಾಲಿಕ ನಿಧನ ಕರ್ನಾಟಕಕ್ಕಷ್ಟೇ ಅಲ್ಲ, ಹುಬ್ಬಳ್ಳಿಗಷ್ಟೇ ಅಲ್ಲ, ರಾಷ್ಟ್ರಕ್ಕೂ ಕೂಡ ಒಂದು ರೀತಿಯ ತುಂಬಿಬಾರದ ಹಾನಿ. ಹುಬ್ಬಳ್ಳಿ ಅತ್ಯಂತ ಮಹತ್ವದ ರಾಜಕಾರಣಿಗಳಿಗೆ ಒಂದು ಆಗರವಾಗಿ ರಾಷ್ಟ್ರಮಟ್ಟದಲ್ಲಿ ಕಾಣಿಕೆಗಳನ್ನು ಕೊಟ್ಟಿದೆ. ಅಂಥವ್ರ ಪೈಕಿ ಒಬ್ಬರು ಅನಂತಕುಮಾರ್ ಅವರು. ಹುಬ್ಬಳ್ಳಿಯ ಜೆ ಎಸ್ ಎಸ್ ಸಕ್ರಿ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಂಥ ಅನಂತಕುಮಾರ್ ಅವರು ವಿದ್ಯಾರ್ಥಿ ದಶೆಯಲ್ಲಿಯೇ ಅತ್ಯಂತ ಪ್ರಮುಖವಾಗಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ, ಯುವ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಬಿ ಜೆ ಪಿಯ ಭಾಗವಾಗಿ ರಾಜಕಾರಣವನ್ನು ಪ್ರವೇಶ ಮಾಡಿದವರು. ಅವ್ರ ತಾಯಿ ಹುಬ್ಬಳ್ಳಿ ಮಹಾನಗರದ ಕಾರ್ಪೊರೇಟರಾಗಿ ಕೂಡ ಕಾರ್ಯ ಮಾಡಿದ್ದು ಈ ಸಂದರ್ಭದಲ್ಲಿ ನೆನೆಸ್ಬೇಕು. ಏನಂತಂದರೆ, ಒಂದು ರಾಜಕೀಯ ತರಬೇತಿ ತಾಯಿ ಮನೆಯಿಂದಲೇ ಕೊಟ್ಟರು ಅಂತ ಅನ್ನೋದು ಕೂಡ ನಾವು ನೆನೆಸ್ಬೇಕು ಈ ಸಂದರ್ಭದಲ್ಲಿ. ಮತ್ತು ವಿದ್ಯಾರ್ಥಿ ದಶೆಯಲ್ಲಿ ಇವರು ಯಾವ ರೀತಿಯಾಗಿ ಸಂಘಟನೆಗಳಲ್ಲಿ ತೊಡಗ್ತಾ ಇದ್ದರು, ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಿಕೊಂಡು ಎ ಬಿ ವಿ ಪಿ ಸಂಘಟನೆಯನ್ನು ಬೆಳೆಸೋದ್ರಲ್ಲಿ ಯಾವ ರೀತಿಯಾದ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು, ಆ ತರಬೇತಿ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಪಡ್ಕೊಂಡದ್ದು ರಾಜ್ಯಮಟ್ಟದಲ್ಲಿ ನಾಯಕರಾಗಿ ಬೆಳೆಯುವುದಲ್ಲದೆ ರಾಷ್ಟ್ರಮಟ್ಟಕ್ಕೆ ಬೆಳೆಯುವಂತಹ ಒಂದು ಸೌಭಾಗ್ಯವು ಕೂಡ ಅವ್ರು ದೊರೆಯುವ ಹಾಗಾಯಿತು. ಇದು ಹುಬ್ಬಳ್ಳಿಯ ಒಂದು ಕಾಣಿಕೆ ಅಂತ ನಾವು ಹೇಳಬೇಕು. ಸರಿಗ ಸಂಸದೀಯ ವ್ಯವಹಾರವನ್ನು ಮಾಡಿದರು ಅಲ್ಲದೆ ಮತ್ತು ಕೇಂದ್ರ ಸಚಿವರೇ ಸಾಕಷ್ಟು ಕೆಲಸವನ್ನು ಮಾಡಿದರು. ಆ ಒಂದು ಗುಣಮಟ್ಟತೆ ಮತ್ತು ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗ ಯಾವರಿಗೆ ನಿಮಗೆ ಗಮನಕ್ಕೆ ಬಂದಿತ್ತು ಸರ್? ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಪ್ರಾಧ್ಯಾಪಕರು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಗಮನಿಸುವಾಗ ಯಾವ ಮಟ್ಟಕ್ಕೆ ಯಾರು ಬೆಳೀತಾರೆ ಅಂತ ಅನ್ನೋದು ಹೇಳೋದು ಬಹಳ ಕಷ್ಟ. ಆದರೆ ಒಂದು ಮಾತನ್ನು ಹೇಳಲೇಬೇಕು, ಅದು ನಾನು ಎಂದು ಅಭಿಮಾನದಿಂದ ಹೇಳಿ ಬಯಸ್ತೇನೆ. ಅದೇನು ಅಂತಂದರೆ, ಯುವಕ ಸಂಘಟಕರಾಗಿ ಯಾವ ರೀತಿಯ ಸಂಘಟನಾ ಚಾತುರ್ಯವನ್ನು ಮತ್ತು ರಾಜಕೀಯ ಮುತ್ಸದ್ದಿತನವನ್ನು ತೋರಿಸ್ತಾರೆ, ಅದು ಭವಿತವ್ಯದಲ್ಲಿ ಇವರಿಗೆ ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂತನ್ನುವಂತಹ ಸಂಕೇತಗಳನ್ನ ಖಂಡಿತವಾಗಿಯೂ ತೋರಿಸುತ್ತೆ. ನಾನು ಭಾಳ ಚೇಷ್ಟೆ ಮಾಡೋದು ಮಾತು ಹೇಳ್ತಿದ್ದೆ. ಏನು ಅಂತಂದರೆ, ಅನಂತಕುಮಾರ್ ಹ್ಯಾಸ್ ಬೀನ್ ಒನ್ ಆಫ್ ದ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಆಫ್ ದ ಲಾ ಕಾಲೇಜ್ ಅಂತ ಅನೇಕ ರೀತಿಯ ಅರ್ಥಗಳನ್ನು ನಾವು ಕೊಡಬಹುದು. ಆದರೆ ವಿದ್ಯಾರ್ಥಿ ದೆಸೆಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದ್ದಂಥ ಒಬ್ಬ ವಿದ್ಯಾರ್ಥಿ ರಾಷ್ಟ್ರಮಟ್ಟದಲ್ಲಿ ಒಬ್ಬ ಔಟ್ಸ್ಟ್ಯಾಂಡಿಂಗ್ ನಾಯಕನಾಗಿ ಬೆಳೆಯೋದು ಖಂಡಿತವಾಗಿಯೂ ಕೂಡ ಅಭಿನಂದನಾರ್ಹವಾದಂಥ ವಿಷಯ, ಅಭಿಮಾನ ಪಡುವಂಥ ವಿಷಯ. ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಹತ್ತಿರದ ಸಂಬಂಧವನ್ನು ಇಟ್ಕೊಂಡು ಬೆಳೆದ ಹುಬ್ಬಳ್ಳಿಯ ಮುಖಂಡರ ಪೈಕಿ ಸರೋಜಿನಿ ಮಹಿಷಿ ಅವರೊಬ್ಬರು, ಪ್ರಧಾನಿ ಇಂದಿರಾ ಗಾಂಧಿಯವರ ನಿಕಟವರ್ತಿಯಾಗಿ, ಶಿ ವಾಸ್ ಆ್ಯಕ್ಚುಲಿ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದಿ ಅಫೇರ್ಸ್ ಹೆಲ್ಡ್ ಬೈ ಮಿಸಸ್ ಗಾಂಧಿ, ಪ್ರೈಮ್ ಮಿನಿಸ್ಟರ್ ಎಟ್ ದಟ್ ಟೈಮ್. ಆ ಒಂದು ಸ್ಥಾನಮಾನವನ್ನು ಅನಂತಕುಮಾರ್ ಅವರು ಪ್ರಧಾನಿ ಮೋದಿಯವರ ಮಂತ್ರಿತ್ವದಲ್ಲಿ ವಹಿಸ್ಕೊಂಡಿದ್ದು ಖಂಡಿತವಾಗಿಯೂ ಕೂಡ ಹುಬ್ಬಳ್ಳಿಗೆ ಅಭಿಮಾನದ ವಿಷಯ ಅನ್ನೋ ಮಾತನ್ನು ಹೇಳಲೇಬೇಕು. ಆ ಒಂದು ಸಂದರ್ಭದಲ್ಲಿ ಅತೀವ ದುಃಖದಿಂದ ಅವರ ಅಕಾಲಿಕ ಮರಣಕ್ಕಾಗಿ ದುಃಖ ಸೂಚನೆಯನ್ನು ಮಾಡೋದಲ್ಲದೇ, ಇದು ನಿಜವಾಗಿಯೂ ಕೂಡ ತುಂಬಿಬಾರದ ಹಾನಿ ಕರ್ನಾಟಕಕ್ಕಂತೂ. ಇಟ್ಸ್ ಅನ್ ಇರ್ರಿಪರಬಲ್ ಲಾಸ್ ಅಂತನೋ ಮಾತನ್ನು ನಾವು ಹೇಳಲೇಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಇಷ್ಟು ಕೆ ಎಸ್ ಶರ್ಮಾ ಅವರ ಮಾತು, ಮನದಾಳದ ಮಾತನ್ನು ಕೆ ಎಸ್ ಶರ್ಮಾ ಅವರು ನಮ್ಮೊಂದಿಗೆ ಬಿಚ್ಚಿಕೊಂಡಿದ್ದಾರೆ. ಅಲ್ಲದೆ ಏನು ರಾಜ್ಯಕ್ಕೆ ಹುಬ್ಬಳ್ಳಿಗೆ ಹೆಸರು ತಂದಂತಹ ಅನಂತಕುಮಾರ್ ಇವತ್ತು ಇಲ್ಲ ಅನ್ನುವುದನ್ನು ನಮಗೆ ಅಕಾಲಿಕವಾಗಿ ತಿಳಿದಿರುವುದನ್ನು ಸಾಕಷ್ಟು ದುಃಖವನ್ನು ತಂದೊಡ್ಡಿದೆ ಅನ್ನುವ ಒಂದು ಮನದಾಳವನ್ನು ಹಂಚಿಕೊಂಡಿದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಗುಡೇನವರ ಜೊತೆ ದುರ್ಗೇಶ್ ನಾಯ್ಕ, TV5 ಹುಬ್ಬಳ್ಳಿ.